ಇವತ್ತಿನ ದಿವಸ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನಮ್ಮನ್ನ ನರೇಂದ್ರ ಮೋದಿ ಅವರು ಅತ್ಯಂತ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದ ಕೆಲವು ಕಾಮಗಾರಿಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು, ಕೆಲವಕ್ಕೆ ಶಿಲಾನ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಯುವ ಲೋಕಸಭಾ ಸದಸ್ಯರು ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿದಲ್ಲಿ ಅದಕ್ಕೆ ಉದಾಹರಣೆ ಅಂದರೆ ಶ್ರೀ ತೇಜಸ್ವಿ ಸೂರ್ಯ ರೇವಕ್ಕೆ ಸಂತೋಷ. ಹಾಗೆಯೇ ಇಲ್ಲಿರುವ ನನ್ನ ಆತ್ಮೀಯ ಸ್ನೇಹಿತರು ಉತ್ತರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮನೆಯ ಶ್ರೀಗಳ ಕರೆದಿರಲ್ಲ. ಹಾಗೆಯೇ ಇದೇ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಶಾಸಕರು ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಮೂರ್ತಿ ಅವರೇ, ಹಾಗೆಯೇ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ರವಿ ಸುಬ್ರಾಯ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದ ಎಲ್ಲ ಅಧಿಕಾರಿ ಸ್ನೇಹಿತರು, ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಕೆಲವು ವರ್ಷದಲ್ಲಿ ಮಾತಿನ ಸ್ನೇಹಿತರು, ಸನ್ಮಾನ್ಯ ನರೇಂದ್ರ ಮೋದಿಗಳು ಈ ದೇಶದ ಚಿತ್ರಾದ ಮೇಲೆ ದೇಶ ಅಭಿವೃದ್ಧಿ ಆಗಬೇಕು. ಯಾಕಂತ ಹೇಳಿದ್ರೆ ನಾವು ಈ ಪ್ರಪಂಚದಲ್ಲಿ ಮೂರು ಭಾಗಗಳನ್ನು ನಾವು ಮಾಡ್ತೇವೆ. ಕೆಲವು ಅಭಿವೃದ್ಧಿ ಹೊಂದಿದ ದೇಶಗಳು, ಕೆಲವು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು, ಕೆಲವು ಅಭಿವೃದ್ಧಿ ಆಗದೇ ಇರ್ತಕ್ಕಂಥ ಒಂದು ದೇಶ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಈ ದೇಶ ಅಭಿವೃದ್ಧಿ ಹೊಂದಿದೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ರೈಲ್ವೆ ಆಗಿರ್ಬೋದು, ವಿಮಾನ ನಿಲ್ದಾಣ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದ ಹತ್ತು ಹಲವಾರು ಕೆಲಸ ಕಾರ್ಯಗಳಾಗಿರ್ಬೋದು, ಅದರ ಜೊತೆಗೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಬಹಳಷ್ಟು ಒತ್ತನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಎಲ್ಲ ಮಾಡಿದ್ದಾರೆ. ಒಂದು ಕಡೆ ನಮ್ಮ ಸರಕುಗಳ ಇವತ್ತು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮುಟ್ಟಿಸ್ತಕ್ಕಂಥದ್ದಾಗಿರ್ಬೋದು, ನಮ್ಮ ಜನರಿಗೆ ಪ್ರಯಾಣಕ್ಕಾಗಿರ್ಬೋದು, ನಮ್ಮ ವ್ಯಾಪಾರ ವಹಿವಾಟುಗಳು ಸುಲಭವಾಗಿ ಸಾಧಿಸ್ತಕ್ಕಂಥದ್ದಿರ್ಬೋದು, ಹಾಗೆಯೇ ಇವತ್ತು ನಮಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ ಇವತ್ತೇನು ಟೂರಿಸಮ್ ಅಂತ ಏನು ಕರಿತೀವಿ, ಪ್ರವಾಸೋದ್ಯಮ ಬೆಳೆಸೋದಿರ್ಬೋದು, ಈ ಎಲ್ಲದ ಮೂಲ ಉದ್ದೇಶ ನಮಗೆ ಬೇರೆ ಉಳಿತಾಯ ಆಗಬೇಕು, ಅದರ ಜೊತೆಗೆ ನಮ್ಮ ಹೆಚ್ಚು ವ್ಯಾಪಾರ ವೃದ್ಧಿ ಆಗಬೇಕು, ಹಾಗೆಯೇ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಆಹಾರ ಧಾನ್ಯಗಳು ಇವತ್ತು ಬಹುಶಃ ನಮ್ಮದು ಒಂದು ಪರಿಚಯವಾಗಿ ರಾಯಚೂರು ಹೆದ್ದಾರಿ ನಮಗೆ ಬರ್ತಾ ಇದೆ. ಅದು 92.4 ಕಿಲೋಮೀಟರ್ ಉದ್ದದ ರಸ್ತೆ, ಅದನ್ನು ಹೈದರಾಬಾದ್ದಿಂದ ಪರಿಚಯವಾಗಿ ನಾವು ಒಟ್ಟಾಗಿ ಈ ಒಂದು ಚತುಷ್ಪಥ ರಸ್ತೆ ಮಾಡಿದರೆ ಆ ಭಾಗದ ಜನರಿಗೆ ಹೆಚ್ಚು ಪ್ರಯಾಣಿಕರಾಗಿರ್ಬೋದು, ಆಹಾರ ಉತ್ಪಾದನೆಗಳನ್ನು ಬೇರೆ ಮತ್ತೊಂದರಿಗೆ ಸ್ಥಳಾಂತರಿಸಲಿಕ್ಕಾಗ್ಬೋದು, ಹಾಗೆಯೇ ಇವತ್ತು ಪ್ರವಾಸೋದ್ಯಮವನ್ನು ಹೆಚ್ಚಿಸಲಿಕ್ಕೆ ಹೀಗೆ ಹತ್ತು ಹಲವಾರು ಇವತ್ತು ಉಪಯೋಗ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಗಳು ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಬಯಸುವುದು 12 ಗಂಟೆಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇನ್ನು ನೆಚ್ಚಿನ ಲೋಕಸಭೆ ಮಾತನಾಡುತ್ತಿದ್ದಾರೆ. ಒಟ್ಟಾರೆ ನಮಗೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಏನು ಮೂರನೇ ಅವಧಿಯಲ್ಲಿ ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿಗಳು ಪ್ರಧಾನಿಯಾಗಿ ಇಡೀ ಪ್ರಪಂಚದಲ್ಲಿ ಒಂದು ನಮ್ಮ ದೇಶ ಇವತ್ತು ಅಭಿವೃದ್ಧಿ ದೇಶವಾಗಿ ಮೊದಲನೇ ಸ್ಥಾನದಲ್ಲಿ ಇರಬೇಕೆನ್ನುವ ಒಂದು ಕನಸನ್ನು ನಾವೆಲ್ಲ ಕಂಡಿದ್ದೇವೆ. ಆ ಕನಸನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ನನಸಾಗಿ ಮಾಡ್ತಾರೆ ಅನ್ನೋದು ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ಕೂಡ 1ನೇ ಸಂಖ್ಯೆಯ ಮಾತುಗಳನ್ನು ಮುಗಿಸ್ತೇವೆ.